ಪ್ರಚಾರಕ್ಕಾಗಿ ಇನ್ನೂ ಕೂಡ ನನ್ನ ಬೆಂಬಲವನ್ನ ಕೇಳಿಲ್ಲ, ಬಿಜೆಪಿಯವರು ನನ್ನ ಬೆಂಬಲವನ್ನ ಕೇಳಿಲ್ಲ, ಹಾಗಾಗಿ ಪ್ರಚಾರಕ್ಕೆ ಹೋಗಿಲ್ಲ ಅಂತ ಕ್ಷೇತ್ರದಲ್ಲಿ 7-8 ಬಾರಿ ಪ್ರಚಾರ ಮಾಡಿದ್ದಾರೆ, ನನ್ನನ್ನು ಮಾತ್ರ ಸಂಪರ್ಕಿಸಿಲ್ಲ, ಯಾರೂ ಕೂಡ ನನ್ನನ್ನು ಸಂಪರ್ಕ ಮಾಡದೇ ಇದ್ದದಕ್ಕೆ ಸಭೆ ಕರೆದಿದ್ದೀನಿ ಅಂತ ಬೆಂಗಳೂರಿನಲ್ಲಿ ಬಿಜೆಪಿ ಶಾಸಕ ಎಸ್ಟಿ ಸೋಮಶೇಖರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಎಸ್ಟಿ ಸೋಮಶೇಖರ್ ಸದ್ಯಕ್ಕಂತೂ ಒಂದು ರೀತಿಯಾಗಿ ಬಂಡಾಯ ಅಭ್ಯರ್ಥಿ ಅಥವಾ ಬಂಡಾಯ ನಾಯಕ ಅಂತ ಹೇಳ್ಬೋದು ಬಿಜೆಪಿಯಲ್ಲಿ. ಯಾಕಂದ್ರೆ ಈಗಾಗಲೇ ನೋಡ್ತಾ ಇದ್ದೀವಿ ಎಸ್ ಟಿ ಸೋಮಶೇಖರ್ ಅವರ ನಡೆ ಯಾವ ರೀತಿಯಾಗಿದೆ ಅಂತ. ಇದೇ ನಿಟ್ಟಿನಲ್ಲಿ ಮುಂದುವರಿಸ್ತಾ ಇದ್ದಾರೆ, ಬಿಜೆಪಿಯಲ್ಲಿ ಎಲ್ಲೂ ಕಾಣಿಸ್ಕೊಳ್ತಾ ಇಲ್ಲ, ಯಾವುದೇ ಸಭೆ ಸಮಾರಂಭ ಪ್ರಚಾರ ಯಾವುದಲ್ಲೂ ಕೂಡ ಕಾಣಿಸ್ಕೊಳ್ತಾ ಇಲ್ಲ. ಸೊ ಆ ಕಾರಣಕ್ಕೋಸ್ಕರ ಇದೀಗ ಅವರು ಬಿಜೆಪಿಯಲ್ಲೇ ಇಲ್ಲ ಅಂತ ಹೇಳಲಾಗ್ತಿದೆ. ಅಂದ್ರೆ ಸುಮ್ಮನೆ ಹೆಸರಿಗೆ ಮಾತ್ರ ಶಾಸಕರಾಗಿದ್ದಾರಲ್ಲ, ಆ ಕಾರಣಕ್ಕೋಸ್ಕರ ಮಾತ್ರ ಇದ್ದಾರೆ ಅನ್ನೋತಾರೆ. ಯಾಕಂದ್ರೆ ಈಗ ಬೇರೆ ಪಕ್ಷಕ್ಕೆ ಸೇರ್ಪಡೆಗೊಂಡ್ರೆ ರಾಜೀನಾಮೆ ಕೊಡಬೇಕಾಗುತ್ತೆ ಶಾಸಕ ಸ್ಥಾನಕ್ಕೆ. ಸೊ ಆ ಕಾರಣಕ್ಕೋಸ್ಕರ ಮಾತ್ರ ಇದ್ದಾರಾ ಅನ್ನೋ ಪ್ರಶ್ನೆ. ಪ್ರಚಾರಕ್ಕೋಸ್ಕರ ಇದುವರೆಗೂ ಬಿಜೆಪಿಯವರು ಯಾರೂ ಕೂಡ ನನ್ನ ಬೆಂಬಲ ಬೇಕು ಅಂತ ಕೇಳಿಲ್ಲ. ಕ್ಷೇತ್ರದಲ್ಲಿ 7-8 ಬಾರಿ ಪ್ರಚಾರ ಮಾಡಿದ್ದಾರೆ ಬಂದು, ಆದರೆ ನನ್ನನ್ನು ಮಾತ್ರ ಸಂಪರ್ಕಿಸಿಲ್ಲ, ಯಾರೂ ಕೂಡ ನನ್ನನ್ನು ಸಂಪರ್ಕ ಮಾಡದೇ ಇದ್ದಿದ್ದಕ್ಕೆ ಇವತ್ತು ನಾನು ಸಭೆ ಕರೆದಿದ್ದೀನಿ, ನಿಮ್ಮೆಲ್ಲರನ್ನ ಸಭೆ ಕರೆದಿದ್ದೀನಿ ಅಂತ ಹೇಳಿದ್ದಾರೆ ಯಶವಂತಪುರ ಶಾಸಕ ಎಸ್ ಟಿ ಸೋಮಶೇಖರ್. ಇನ್ನು ಮೊನ್ನೆ ಅಮಿತ್ ಶಾ ಬಂದರೂ ಕೂಡ ನನಗೆ ಆಹ್ವಾನ ಕೊಟ್ಟಿಲ್ಲ, ನಮ್ಮ ಅವಶ್ಯಕತೆ ಇಲ್ಲದವರ ಬಳಿ ನಾವು ಯಾಕೆ ಹೋಗಬೇಕು ಅಂದಿದ್ದಾರೆ ಎಸ್ ಟಿ ಸೋಮಶೇಖರ್. ಇನ್ನು ಸುಮ್ಮನೆ ಇದ್ರೆ ಸ್ವಾಭಿಮಾನಕ್ಕೆ ಧಕ್ಕೆ ಬರುತ್ತೆ ಅಂತ ಹೇಳಿದ್ದಾರೆ. ಹೀಗಾಗಿ ಇವತ್ತು ಕ್ಷೇತ್ರದ ಕಾರ್ಯಕರ್ತರ ಸಭೆ ಕರೆದಿದ್ದೀನಿ ಅಂತ ಕೆಂಗೇರಿಯ ಬಂಡೆ ಮಠದಲ್ಲಿ ಎಸ್ ಟಿ ಸೋಮಶೇಖರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸೊ ಬಿಜೆಪಿಯಲ್ಲಿ ಅವರು ಇಲ್ಲವೇ ಇಲ್ಲ ಅಂತ ಈ ಕಡೆ ಬಿಜೆಪಿ ನಾಯಕರೇ ಹೇಳ್ತಾ ಇದ್ದಾರೆ. ನೋಡಿ, ಯಾಕಂತಂದ್ರೆ ನಮ್ಮ ಪಕ್ಷದಲ್ಲಿ ಒಂದು ಕಾಲು ಹೊರಗಿಟ್ಬಿಟ್ಟಿದ್ದಾರೆ ಆರ್ ಅಶೋಕ್ ಅವರು ಅಂತ ನಮ್ಮ ಒಂದು ಸಂಪರ್ಕದಲ್ಲಿ ಇದ್ದಾರೆ ಅಂತ ಹೇಳಿದ್ರು ಈ ಹಿಂದೆ. ಆದ್ರೆ ಈಗ ಈ ರೀತಿಯಾಗಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಬಿಜೆಪಿಯವರು ಕೂಡ. ಸೊ ಹಾಗಾಗಿ ಒಂಥರ ಅವ್ರಿಗೂ ಇವ್ರು ಬೇಕಿಲ್ಲ, ಇವ್ರಿಗೂ ಅವ್ರು ಬೇಕಿಲ್ಲ ಅನ್ನೋ ಥರ ಆಗ್ಬಿಟ್ಟಿದೆ ಪರಿಸ್ಥಿತಿ. ಯಾಕಂತಂದರೆ ಈಗಾಗಲೇ ಎಸ್ ಟಿ ಸೋಮಶೇಖರ್ ಅವರು ಸಭೆಯನ್ನು ಕರೆದಿದ್ದಾರೆ, ಮಾತನಾಡಿದ್ದಾರೆ. ಸಭೆ ಕರೆದು ಅವರಿಗೆ ಇದುವರೆಗೂ ನಡೆದಂತ ಮಾಹಿತಿಯನ್ನ ಕೊಟ್ಟಿದ್ದೇನೆ. ಎಂಎಲ್ಸಿ ಚುನಾವಣೆ ಯಾರು ಬಿಜೆಪಿ ಬಂದು ಅಭ್ಯರ್ಥಿ ಬಂದು ನನ್ನ ಮತ ಸಹಾಯ ಮಾಡಿ ಅಂತ ಕೇಳಲಿಲ್ಲ. ಲೋಕಸಭಾ ಅಭ್ಯರ್ಥಿ ಘೋಷಣೆ ಆಗಿದೆ, 7-8 ಸಾರಿ ನಮ್ಮ ಕ್ಷೇತ್ರಕ್ಕೆ ಬಂದಿದ್ದಾರೆ, ನನ್ನನ್ನ ಬಂದು ಅಪ್ರೋಚ್ ಮಾಡೋದಾಗಲಿ ಸಪೋರ್ಟ್ ಮಾಡಿ ಅಂತಕ್ಕಂಥದ್ದು ಅಲ್ಲಿ ಇವರೆಗೂ ಕೇಳಲಿಲ್ಲ. ಕೇಳಿದ ಮೇಲೆ ನಾನೇನು ಮಾಡಬೇಕು? ಕ್ಷೇತ್ರದ ಎಲ್ಲರ ಸಭೆ ಕರೆದು ಮಾತಾಡಿದ್ದೇನೆ, ಅವರ್ಯಾರು ಕೂಡ ನನಗೆ ಅಪ್ರೋಚ್ ಮಾಡಲಿಲ್ಲ. ಸ್ವಾಭಿಮಾನ ಧಕ್ಕೆ ಅನ್ಸಿದೆ, ಕಾನ್ಸ್ಟಿಟ್ಯೂನ್ಸಿಗೆ ಯಾರು ಸಹಾಯ ಮಾಡ್ತಾರೋ ಅವ್ರು ನೀವು ಸಂಪೂರ್ಣ ಸಹಕಾರ ಕೊಡಿ ಅಂತ ಹೇಳಿದ್ದೀನಿ. ಇವತ್ತು ಕ್ಷೇತ್ರದ ಎಲ್ಲ ಆತ್ಮೀಯರನ್ನ ಇವತ್ತು ಸಭೆ ಕರೆದಿದ್ದೇನೆ, ಸಭೆ ಕರೆದು ಅವರಿಗೆ ಇದುವರೆಗೂ ನಡೆದ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿ ಟಿ ಪಿ ಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.